श्री पितामह सुभाष पत्रीजी सार जगन्माता स्वर्णमाला पत्री मैडम पादाभिवंदन शाकाहार रैली नूरा एंट शाकाहार रैली अनुनित्य दिन ಮಾಡಬೇಕಂತೇಳಿ ಬಳ್ಳಾರಿ ಮಾಸ್ಟರ್ಸ್ ಎಲ್ಲರೂ ಸಮ್ಮತಿನಿಂದ ಶಾಖಾಹಾರ ನಡಿಬೇಕು ಅಂತೇಳಿ ಒಂದು ಮಹಾ ಸಂಕಲ್ಪ ತಗೊಂಡು ಈ 21 ಒಂದು ಸ್ಪೆಷಲ್ ಡೇ ಇವತ್ತು. ಅದೇ ಥರ ನಮ್ಮ ಬಳ್ಳಾರಿನಲ್ಲಿನೂ ಕರ್ನಾಟಕನಲ್ಲಿ ಬಳ್ಳಾರಿ ನಮ್ಮ ಜಿಲ್ಲೆನಲ್ಲಿ ಇಂತಹ ಅದ್ಭುತಗಳು ಎಷ್ಟೊಂದು ನಡೀತಾ ಇದ್ದಾವೆ. ಧ್ಯಾನನಿಂದ, ಕೇವಲ ಧ್ಯಾನನಿಂದ, ಈ ಧ್ಯಾನನಿಂದ ಈ ಬಳ್ಳಾರಿ ಶಾಖಾಹಾರ ಜಗತ್ ಆಗಬೇಕಂತ ಹೇಳಿ ಆ ಮಹಾ ಸಂಕಲ್ಪದಿಂದ ಇವತ್ತು ನಾವು ಈ ಮಹಾಯಜ್ಞಕ್ಕೆ ಸಂಕಲ್ಪಿಸಿಕೊಂಡು ಈ ರ್ಯಾಲಿ ಮಾಡುತ್ತಾ ಇದ್ದೀವಿ. ಒಂದು ಪ್ರಾಣಿ ಕಣ್ಣೀರು ಬಿಡಬಾರದು, ಅದನ್ನ ಜೀವ ಹೋಗಬಾರದು, ಅದನ್ನು ಆ ಆಯುಷ್ ಎಷ್ಟು ತಗೊಂಡು ಬಂದಿದ್ದೋ ಅಷ್ಟೇ ಸ್ವೇಚ್ಛವಾಗಿ ಅದು ಅದು ಆ ಜೀವಿ ಜೀವಿಸಬೇಕಂತೇಳಿ ಒಂದು ಕೋರಿಕೆಯಿಂದ ನಮ್ಮ ಗುರುಗಳು ಆ ಪ್ರಾಣಿಗನು ಸ್ವೇಚ್ಛೆ ಇದೆ ಅದಕ್ಕೂ ಆಯುಷ್ ಎಷ್ಟಿದೋ ಅಷ್ಟು ಪರಿಪೂರ್ಣವಾಗಿ ಜೀವಿಸಬೇಕಂತೇಳಿ ಈ ಶಾಖಾಹಾರ ಜಗತ್ಗೆ ಶಾಖಾಹಾರ ಜಗತ್ ಆಗಬೇಕಂತೇಳಿ ಮಹಾ ಸಂಕಲ್ಪ ಇಟ್ಕೊಂಡಿದ್ದಾರೆ. ಅಂಥ ಸಂಕಲ್ಪನಲ್ಲಿ ಆ ಯಜ್ಞನಲ್ಲಿ ಈ ಕ್ಷಣದಿಂದ ನಾವೂ ಇಲ್ಲಿ ಶುರು ಮಾಡ್ತಾ ಇದ್ದೀವಿ. ಬಳ್ಳಾರಿನಲ್ಲಿ ಆಲ್ರೆಡಿ 50 ಶಾಖಾಹಾರ ರ್ಯಾಲಿಗಳು ನಡೆದಿದ್ದಾವೆ. ಆದರೆ ಈ ರ್ಯಾಲಿ 108 ದಿನಾಲಿ ಅನುನಿತ್ಯ ಅಂದರೆ ಮೇಲೆ ಲೋಕನಿಂದ ಶಾಖಾಹಾರಕ್ಕೋಸ್ಕರ ಯಾವ ಮಾಸ್ಟರ್ಸ್ ಎದುರು ನೋಡ್ತಿದ್ದಾರೋ ಆ ಮಾಸ್ಟರ್ಸ್ ಎಲ್ಲರೂ ಈ ಮೆಸೇಜ್ನ ಕೊಟ್ಟಿದ್ದಾರೆ. ಈ ಕ್ಷಣದಲ್ಲಿ ಜಂತುಲೋಕ ಸಾಮ್ರಾಜ್ಯನಿಂದ ಎಲ್ಲ ಜಂತುಗಳೆಲ್ಲ ಬಂದು ನಮ್ಮ ಜೊತೆಗಿದ್ದಾವಂತೇಳಿ ಎಲ್ಲರಿಗೂ ಗೊತ್ತು. ಇಲ್ಲಿ ಯಾವ ಪ್ರಾಣಿಗೆ ನಾವು ಸ್ವೇಚ್ಛೆ ಕೊಡ್ತೀವೋ, ಯಾವ ಜೀವಿಗೆ ನಾವು ಪ್ರೀತಿನಿಂದ ನೋಡ್ತೀವೋ, ನಮಗೂ ಆ ವಿಶ್ವ ಇರಬಹುದು, ಆ ದೇವರು ಇರ್ಬೋದು, ಸ್ವೇಚ್ಛೆ ಕೊಡ್ತಾರೆ, ಆನಂದ ಕೊಡ್ತಾರೆ, ವೈಭೋಗನಿಂದ ಜೀವಿಸಕ್ ಕೊಡ್ತಾರೆ. ಇದೆಲ್ಲ ಪ್ರತಿ ಮನುಷ್ಯರ್ನಲ್ಲಿ ಆ ಜ್ಞಾನ ಬರ್ಬೇಕಂತೇಳಿ ಈ ಶಾಖಾಹಾರ ಜಾತ ನಡೆಸ್ತಾ ಇದ್ದೀವಿ. ಪ್ರತಿಯೊಂದು ಜೀವಿ ಸ್ವೇಚ್ಛವಾಗಿ ಬಿಟ್ರೆ ಆ ಕಣ್ಣೀರನ್ನ ನಾವು ಒರೆಸಿದ್ರೆ ನಮ್ಮ ಜೀವನದಲ್ಲಿ ಕಣ್ಣೀರ ಅನ್ನೋದೇ ಇರಲ್ಲ. ಆ ಸಾಯ್ತಾ ಸಾಯ್ತಾ ಕಣ್ಣೀರು ಬಿಡ್ತಾ ಅಂತಹ ಒಂದು ಪ್ರಾಣಿಯನ್ನ ನಾವು ತಿಂದಿದ್ಮೇಲೆ ನಮ್ಮ ಜೀವನ ಎಲ್ಲ ದುಃಖಮಯ ಆಗುತ್ತೆ. ಅದಕ್ಕೆ ಪ್ರತಿ ಒಬ್ಬರು ಆ ಹಿಂಸೆಯನ್ನ ಬಿಟ್ಟು ಆನಂದವಾಗಿ ಆ ಜೀವಿಗಳು ಎಲ್ಲನೂ ಆನಂದವಾಗಿ ಇರೋಕ್ಕೋಸ್ಕರ ನಾವು ಆ ಜೀವಿ ಬಲಿನಿಂದ ಪಾರ್ ಮಾಡೋಣ, ಆ ಜೀವಿಗಳಿಗೆ ಸ್ವೇಚ್ಛೆ ಕೊಡೋಣ. ನಾವು ಅದಕ್ಕೆ ಪ್ರಾಣ ಕೊಡ್ತಾ ಇಲ್ಲ, ಮತ್ತೆ ಪ್ರಾಣ ತೆಗಿ ಹಕ್ಕು ನಮ್ಗೆ ಎಲ್ಲಿನಿಂದ ಬಂದಿದೆ? ಎಷ್ಟೋ ಜನರು ಹೇಳ್ತಿದ್ದಾರೆ, ಆ ಮೇಕೆಗಳು ಎಷ್ಟೋ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪ್ರಾಣಿನಿಂದ ನಾವು ಎಷ್ಟೋ ಕಲಿಯೋದಿದೆ. ಮೇಕೆಗಳು ಬೆಟ್ಟ ಟಕ ಟಕ ಏರ್ಬಿಡ್ತಾವೆ, ಮತ್ತೆ ಮೇಕೆ ತಿಂದು ಮನುಷ್ಯರು ಎಲ್ಲಿ ಏರ್ತಾ ಇದ್ದಾರೆ ಸ್ವಲ್ಪ ಯೋಚನೆ ಮಾಡೋಣ. ಮಂಚ ಏರಿ ಹಾಸ್ಪಿಟಲ್ ಪಾರ್ ಆಗ್ತಾ ಇದ್ದಾರೆ, ಮತ್ತೆ ಮೇಕೆ ತಿಂದು ನಾವು ಬಲವಾಗಿ ಇರ್ಬಹುದಲ್ವಾ? ಮತ್ತೆ ಯಾಕೆ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ? ಆ ಮೇಕೆನ ತಿಂದು ಅದು ಎಷ್ಟು ಹಿಂಸೆನಿಂದ ಸಾಯ್ತಿತ್ತೋ ಅಷ್ಟೇ ಹಿಂಸೆ ನಮ್ಮ ಜೀವನದಲ್ಲಿ ನಡೀತಾ ಇದೆ. ಈ ಕ್ಷಣದಿಂದ ಈ ಹಿಂಸೆಗೆ ಫುಲ್ ಸ್ಟಾಪ್ ಕೊಡೋಣ. ಅದೇ ಈ ಶಾಖಾಹಾರ ಜಗತ್. ಅದಕ್ಕೋಸ್ಕರನೇ ಈ ಬಳ್ಳಾರಿನಲ್ಲಿ ಈ 108 ದಿನದಲ್ಲಿ ಇದೆಲ್ಲ ಬಳ್ಳಾರಿ ಶಾಖಾಹಾರ ಜಗತ್ ಆಗ್ಬೇಕಂತೇಳಿ ಮಹಾ ಸಂಕಲ್ಪನಿಂದ ಈ ಕ್ಷಣದಲ್ಲಿ ನಾವು ಶುರು ಮಾಡ್ತಾ ಇದೀವಿ ಮಾಸ್ಟರ್. ಭಗವಾನ್ ಬ್ರಹ್ಮ ಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೆ ಶಾಖಾಹಾರ ಜಗತ್ತಿಗೆ, ಶಾಖಾಹಾರ ಜಗತ್ತಿಗೆ. ದೇವರಿದ್ದಾನೆ.
प्रारंभ रंगेश स्वामी सन्मुखदल्ली ना केकेनंद्रे महात्म बंधु रामेश स्वामी ಅವರು ಸನ್ಮುಖದಲ್ಲಿ ಪ್ರತಿದಿನ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಂತಾ ಇದೀವಿ ರಮೇಶ್ ಅವರನ್ನ ಪ್ರತಿದಿನ ನಿಮ್ಮ ಸಮಯ ಸಾಯಂಕಾಲ ಇಲ್ಲಂದ್ರೆ ಮುಂಜಾನೆನೋ ಪ್ರತಿದಿನ ಧ್ಯಾನವನ್ನು ಮಾಡ್ರಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ನಾವು ಏನು ಅನ್ಕೊಂಡಿದ್ದು ನೆರವೇರಿಸಬಹುದು ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಎಲ್ಲರೂ ಅಹಿಂಸ ಮಾರ್ಗದಲ್ಲಿ ನಡೆಯಬೇಕು ಅಂತ ಹೇಳಿ ಭಗವಂತರು ಎಲ್ಲರೂ ಹೇಳಿದ್ದಾರೆ ಅದು ನಾವು ಪಾಲನೆ ಮಾಡಬೇಕಂದ್ರೆ ನಮ್ಮ ಹೊಲಗಡೆ ನಾವು ಪ್ರಯಾಣ ಮಾಡಬೇಕು ನಮ್ಮ ಹೊಲಗಡೆ ಪ್ರಯಾಣ ಮಾಡಬೇಕಂದ್ರೆ ಧ್ಯಾನವನ್ನ ಮಾಡಬೇಕು ಅದಕ್ಕೆ ಪ್ರತಿದಿನ ನಮ್ಮ ಏರಿಯಾದಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತಿದೀವಿ ರಮೇಶ್ ಅವರೇ ಈ ರಾಲಿ ಸಮ್ಮುಖದಲ್ಲಿ ಕೇಳ್ಕೊಂತಿದೀವಿ ಪ್ರತಿದಿನ ಇಲ್ಲಿ ಧ್ಯಾನವನ್ನು ಮಾಡ್ತೀರಾ ಎಲ್ಲರೂ ಧ್ಯಾನ ಜಗತ್ತಿಗೆ ಆಹಾರ
Jesus, save us!